ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವೋ, ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನುವು. ಎಲ್ಲಿ ತಲೆಬಾಗಿಸುವೆ ನಲ್ಲಲ್ಲಿ ನಿತ್ಯ ಕಾಣಲೈ ಗುರು ನಿನ್ನ ಪದಕಮಲ ಸತ್ಯ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಜಗತ್ತಿಗೆ ಯಾವುದು ಮೊದಲೋ ಅದಕ್ಕೆ ಮೊದಲ ನಮನಗಳನ್ನು ಸಲ್ಲಿಸ್ತೇವೆ. ಜಗದಾದಿ ಎನಿಸಿಕೊಳ್ಳುವ ಪರತತ್ವವೇ ರಾಮನಾಗಿ ಧರೆಗಿಳಿದು ಬಂದಿದ್ದು, ಅಯೋಧ್ಯೆಯಲ್ಲಿ ಅವತರಿಸಿದ್ದು, ಈ ಮನೆಯಲ್ಲಿ ಇವತ್ತು ವಿಗ್ರಹ ರೂಪದಲ್ಲಿ ಪ್ರಕಟವಾಗಿರುವಂಥದ್ದು. ಅದು ಆ ಮೊದಲ ತತ್ವ ಸೃಷ್ಟಿಯಾಗುವಾಗ ಎಲ್ಲಕ್ಕಿಂತ ಮೊದಲು ಯಾವುದಿತ್ತೋ ಅದುವೇ ಅದು. ಅಂತಹ ಪರಂಜ್ಯೋತಿಯ ಪರತತ್ವದ ಪರಮಾತ್ಮನ ಪೂರ್ಣ ಕೃಪೆ ಪೂರ್ಣಾನುಗ್ರಹ ಈ ಮನೆಯ ಎಲ್ಲರ ಮೇಲಿರಲಿ, ಈ ಮನೆಯ ವಿಸ್ತೃತ ಬಂಧು ಬಳಗದ ಮೇಲೆ ಇರಲಿ, ಮತ್ತು ಈ ಊರಿನ ಎಲ್ಲರ ಮೇಲೆ ಇರಲಿ ಎನ್ನುವ ಆಶಂಸೆಯನ್ನು ಮೊದಲಾಗಿ ಮಾಡುತ್ತೇವೆ. ತಲಕಾಲುಕೊಪ್ಪ ಊರು ನಮಗೆ ಏನೇನೂ ಹೊಸದಲ್ಲ. ಈ ಊರಿನ ಹೆಸರಿನ ಬಗ್ಗೆ ಒಮ್ಮೆ ಒಂದು ಉಲ್ಲೇಖವನ್ನು ಮಾಡಿದ್ವು. ನಮ್ಮ ಶರೀರವನ್ನು ಈ ಊರಿನ ಹೆಸರು ಪ್ರತಿನಿಧಿಸ್ತದೆ. ಈ ಶರೀರವು ಕೂಡ ಒಂದು ಕೊಪ್ಪವೇ, ಒಂದು ಊರು ಇದ್ದ ಹಾಗೆ ಅಂತೆ. ನಮ್ಮ ಶರೀರ ಎನ್ನುವಂಥದ್ದು ತಲೆಯಿಂದ ಕಾಲಿನವರೆಗೆ ಇದೆ. ಅದು ಅಂತ ಶರೀರದ ಆದಿ ಅಂತ್ಯ ಯಾವುದು ಅಂದರೆ ತಲೆಯಿಂದ ಕಾಲಿನವರೆಗೆ, ಕಾಲಿನಿಂದ ತಲೆವರೆಗೆ ಅಲ್ಲ. ಇದು ಕಾಲು ತಲೆ ಕೊಪ್ಪ ಅಲ್ಲ, ತಲಕಾಲು ಕೊಪ್ಪ. ಯಾಕೆ ಅಂದರೆ ಆರಂಭ ಅಲ್ಲಿಂದ. ಗರ್ಭದಲ್ಲಿ ಮೊದಲು ಹುಟ್ಟುವುದು ಕಾಲಲ್ಲ, ತಲೆ, ಮತ್ತೆ ಉಳಿದ ಅಂಗಾಂಗಗಳು ಹುಟ್ಟುವಂಥದ್ದು. ಹಾಗಾಗಿ ಅದು ಬೇರು, ಊರ್ಧ್ವ ಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಂ, ನೀವು ಕೇಳಿದ್ದೀರಿ ಗೀತೆಯಲ್ಲಿ ಒಂದು ಮಾತು. ಬೇರು ಮೇಲೆ, ರೆಂಬೆ ಕೊಂಬೆಗಳು ಕೆಳಗೆ. ಇದೊಂದು ಅಶ್ವತ್ಥ, ಅಶ್ವತ್ಥ ವೃಕ್ಷ ಅಂತ. ಅದು ಯಾವುದು ಅಂದರೆ ಅದು ನಾವು ನೀವೇ ಆಗಿರುವಂಥದ್ದು. ಈಗ ನಮ್ಮ ತಲೆ ಏನಿದೆ ಅದು ಬೇರು, ಅದು ಕೈಕಾಲುಗಳೇ ರೆಂಬೆ ಕೊಂಬೆಗಳು. ಇದು ಅಶ್ವತ್ಥ ಯಾಕೆ ಅಂದರೆ ಅಶ್ವತ್ಥ ಶಬ್ದದ ಅರ್ಥ ಇವತ್ತಿದ್ದಾಗ ನಾಳೆ ಇರೋದಿಲ್ಲ. ಶ್ವಃ ಅಂದರೆ ನಾಳೆ, ಶ್ವಃ ನ ತಿಷ್ಠತಿ, ಇವತ್ತಿದ್ದಾಗ ನಾಳೆ ಇರೋದಿಲ್ಲ. ನಾಳೆ ಇದ್ದೇ ಬಿಡುತ್ತದೆ ಅನ್ನೋ ಭರವಸೆ ಏನಿಲ್ಲ. ಅದು ಯಾವ ಯಾವ ನಾಳೆಗಳು ನಮಗಿದ್ದಾವೆ, ಯಾವ ನಾಳೆ ನಮಗಿಲ್ಲ, ನಮಗೆ ಗೊತ್ತಿಲ್ಲ ಅಂಥದ್ದಿದು. ಹಾಗಾಗಿ ಅಂತಹ ಒಂದು ಶರೀರವನ್ನೇ ಪ್ರತಿನಿಧಿಸ್ತಕ್ಕಂಥದ್ದು ಅಂತ. ಒಂದು ಊರಿನಲ್ಲಿ ಎಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ಇರ್ತದೆ. ಯಾವುದೇ ಊರಿನಲ್ಲಿ ರಾಮನ ಅಯೋಧ್ಯೆಯನ್ನು ಹೊರತುಪಡಿಸಿದರೆ ಅಲ್ಲಿಯೂ ಕೂಡ ಪೂರ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ರಾಮನ ಅಯೋಧ್ಯೆಯಲ್ಲಿ ರಾಮರಾಜ್ಯಕ್ಕಿಂತ ಹಿಂದೆ ಒಂದು ಮಂಥರ ಇದ್ದಳು, ಒಬ್ಬಳು ಕೈಕೇಯಿ ಇದ್ದಳು. ರಾಮರಾಜ್ಯದಲ್ಲಿಯೇ, ಅದಕ್ಕಿಂತ ಒಳ್ಳೆಯ ರಾಜ್ಯ ಈ ಭೂಮಿಯಲ್ಲಿ ಮೊದಲಾಗಿಲ್ಲ, ಮುಂದಾಗೋದಿಲ್ಲ ಅಂಥ ರಾಜ್ಯ ಅದು. ಅಲ್ಲಿಯೇ ಸೀತೆಯ ಕುರಿತು ಜನ ಅಪವಾದವನ್ನು ಹೇಳಿದರು. ಸೀತೆಯ ಕುರಿತು ಇಲ್ಲ ಸಲ್ಲದ ಹಗುರವಾದ ಮಾತುಗಳನ್ನು ಬೀದಿಗಳಲ್ಲಿ ಆಡಿದರು. ಹಾಗಾಗಿ ಒಂದು ಊರು ಅಂತಂದಮೇಲೆ ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ. ಅಲ್ಲಿ ದೇವಸ್ಥಾನಗಳು ಇರ್ಬೋದು, ಮದ್ಯದಂಗಡಿಗಳು ಕೂಡ ಇರ್ಬೋದು, ಒಳ್ಳೆ ಜನಗಳಿರ್ಬೋದು, ಕೆಟ್ಟ ಜನಗಳು ಇರ್ಬೋದು. ಊರಿನಲ್ಲಿ ಒಳ್ಳೆ ಘಟನೆಗಳಾಗ್ಬೋದು, ಒಳ್ಳೆಯದಲ್ಲದೇ ಇರತಕ್ಕಂಥ ಘಟನೆಗಳು ಆಗ್ಬೋದು, ಎಲ್ಲವೂ ಸಾಧ್ಯ. ಊರಿನಲ್ಲಿ ತುಳಸಿ ಗಿಡವೂ ಇರ್ಬೋದು, ಕಳ್ಳಿ ಕಂಟಿಗಳು ಇರ್ಬೋದು. ಹಾಗೆ ಈ ನಮ್ಮ ದೇಹವೆಂಬ ಒಂದು ಕೊಪ್ಪ, ಒಂದು ಊರು ಏನಿದೆ, ಇದರಲ್ಲಿ ಒಂದಿಷ್ಟು ಉಳಿತಿದೆ, ಒಂದಿಷ್ಟು ಕೆಡುಕಿದೆ, ಎಲ್ಲವೂ ಇದೆ. 10 ದ್ವಾರಗಳಿರತಕ್ಕಂಥ ಒಂದು ಊರು. ನಾವೆಷ್ಟು ಇದನ್ನು ಸದುಪಯೋಗ ಮಾಡ್ತೇವೆ. ಕೆಡುಕನ್ನು ಒತ್ತಟ್ಟಿಗಿಟ್ಟು ಒಳಿತನ್ನೇ ಬೆಳೆಸಿ ನಾವು ಇದನ್ನು ಎಷ್ಟು
ನಿಜವಾದ ಅಯೋಧ್ಯೆ ಅಂತ ಮಾಡುತ್ತೇವೆ. ಅದೇ ಜೀವನ. ಜೀವನ ಎಂಬುದು ಅಂಥದ್ದೊಂದು ಹೋರಾಟ. ನೀವೆಲ್ಲ ತೋಟಿಗರು, ತೋಟ ಅಂದಮೇಲೆ ಬೆಳೆಯೂ ಇದೆ ಕಳೆಯೂ ಇದೆ ಅಂತ, ಎರಡೂ ಇದ್ದೇ ಇರ್ತದೆ ಅಂತ. ಕಳೆಯನ್ನು ಕಳಿಬೇಕು, ಬೆಳೆಯನ್ನು ಬೆಳಿಬೇಕು, ಅದು ಕೃಷಿ. ತುಂಬ ಕೃಷಿ ಮಾಡದೇ ಇದ್ದರೂ ಕೂಡ ಈ ಕೃಷಿಯನ್ನು ಮಾಡಿದ್ದೇವೆ, ಹಾಗಾಗಿ ಇದನ್ನು ಹೇಳ್ಬೋದು ಅಂತ. ಬೆಳೆ ಅಂದರೆ ಯಾಕೆ ಹೆಸರು ಅಂದರೆ ಅದು ಬೆಳಿಲಿಕ್ಕೆ ಇರತಕ್ಕಂಥದ್ದು ಅಂತ. ಕಳೆ ಅಂದರೆ ಅದನ್ನು ಕಳಿಲಿಕ್ಕೆ ಇರತಕ್ಕಂಥದ್ದು ಅಂತ. ಹಾಗಾಗಿ ಜೀವನದಲ್ಲಿ ಕಳೆಯುವಂಥದ್ದನ್ನು ಕಳೆಯುವ ಕಲೆ ನಮಗೆ ಬಂದರೆ, ಬೆಳೆಯುವಂಥದ್ದನ್ನು ಬೆಳೆಯುವ ಕಲೆ ನಮಗೆ ಬಂದರೆ ಬೇರೆ ಏನು ಬೇಕು ಹೇಳಿ? ಆ ಜೀವನ ನಂದನವನವೇ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲದೇ ಇದ್ದರೆ ಕಳೆಯಬೇಕಾದ್ದು ಬೆಳೆದು ಬಿಡ್ತದೆ, ಬೆಳೆಯಬೇಕಾದ್ದು ಅದರ ಮಧ್ಯೆ ಕಳೆದು ಹೋಗಿಬಿಡ್ತದೆ. ಜೀವನವೆಂಬುದು ರೂಪಿತವಾಗದೇ ಇರತಕ್ಕಂಥ ತೋಟ, ಹಾಳು ಬಿದ್ದ ತೋಟದಂತೆ ಆಗಿಬಿಡುತ್ತದೆ ಅಂತ. ಅದೆಲ್ಲವನ್ನೂ ನೆನಪು ಮಾಡ್ತಕ್ಕಂಥ ಒಂದು ಊರು, ಈ ಊರಿನಲ್ಲಿ ಸೀತಾರಾಮಚಂದ್ರ ಇದ್ದಾನೆ ಅಂಥ ಊರು. ಅಷ್ಟಾಚಕ್ರ ನವದ್ವಾರ ದೇವಾನಾಂಪುರ ಅಯೋಧ್ಯ ಅಂತ ಒಂದು ಸುವಚನ ಅದು. ಮತ್ತು ದೇವತೆಗಳ ಊರು ಅಯೋಧ್ಯೆ ಅಂದರೆ ಅದಕ್ಕೆ 8 ಚಕ್ರಗಳು ಮತ್ತು 9 ದ್ವಾರಗಳಿರತಕ್ಕಂಥ, ರಾಮನೇ ರಾಜನಾಗಿರ್ತಕ್ಕಂಥ ಊರು. ಅದಕ್ಕೆ ತಕ್ಕಂತೆ ಸೀತಾರಾಮಚಂದ್ರ ದೇವಸ್ಥಾನವು ಕೂಡ ಇಲ್ಲಿದೆ. ಈ ಊರಿನಲ್ಲಿ ಒಂದು ಸೇವಾ ಕಾರ್ಯ, ಗುರುಭಿಕ್ಷಾ ಕಾರ್ಯ. ಈ ಮನೆಯ ಯಜಮಾನ ಕೃಷ್ಣಮೂರ್ತಿ, ಆತ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಕಾರ್ಯ ಅದನ್ನು ಮಕ್ಕಳು ಈಗ ಅದನ್ನು ನೆರವೇರಿಸ್ತಾ ಇದ್ದಾರೆ ಆ ಕಾರ್ಯವನ್ನು. ಜೀವಿತಾವಧಿಯಲ್ಲೇ ಆತ ತುಂಬ ಆಸೆಯನ್ನು ಇಟ್ಕೊಂಡಿದ್ದೆ ಈ ಕಾರ್ಯವನ್ನು ಮಾಡಬೇಕು ಅಂತ. ಆದರೆ ಮಕ್ಕಳು ಯಾಕೆ ಬೇಕು ಅಂದರೆ, ಇಂಥ ಸದಾಶಯಗಳನ್ನು ಪೂರ್ತಿ ಮಾಡಲಿಕ್ಕೆ. ಎಲ್ಲವನ್ನೂ ನಾವು ಪೂರ್ತಿ ಮಾಡ್ತೇವೆ ಅಂತೇನಿಲ್ಲ, ಯಾರೇ ಆದರೂ ಕೂಡ ಅವರ ಜೀವನ ಕಾಲದಲ್ಲಿ ಎಲ್ಲವೂ ಪೂರ್ತಿ ಆಗ್ತದೆ ಅಂತೇನಿಲ್ಲ. ದಶರಥನಿಗೆ ರಾಮನ ಪಟ್ಟಾಭಿಷೇಕ ನೋಡಬೇಕು ಅಂತಿತ್ತು, ಆಗಲಿಲ್ಲ ಅದು ಅಂತ. ರಾಮನಂಥ ರಾಮನ ತಂದೆ ದಶರಥ ಹೌದು, ಯೋಗವಂತ ಭಾಗ್ಯವಂತ, ಆದರೆ ಎಲ್ಲವೂ ನಮ್ಮ ಕಾಲದಲ್ಲಿ ಆಗ್ತದೆ ಅಂತೇನಿಲ್ಲ. ಪೀಳಿಗೆ ಯಾಕೆ ಬೇಕು ಅಂದರೆ, ನಾವು ಯಾವುದನ್ನು ಅರ್ಧಕ್ಕೆ ಬಿಟ್ಟಿರ್ತೇವೋ ಅದನ್ನು ಪೂರ್ತಿ ಮಾಡುವ ಸಲುವಾಗಿ ಪೀಳಿಗೆ ಇರಬೇಕಾಗಿರುವಂಥದ್ದು ಅಂತ. ನಾವು ಆರಂಭದಲ್ಲಿಯೇ ದೇಹದ ನೆನಪು ಮಾಡಿಕೊಂಡ್ವು. ತಂದೆಗೂ ಮಕ್ಕಳಿಗೂ ಏನು ಸಂಬಂಧ ಅಂದರೆ ದೇಹದ ಸಂಬಂಧ ಅಂತ. ಈ ದೇಹ ಆ ದೇಹದಿಂದ ಬಂದಿದೆ, ಈ ಅಂಗಾಂಗಗಳು ಆ ಅಂಗಾಂಗಗಳಿಂದ ಬಂದಿದೆ, ಈ ಅಂತರಂಗ ಆ ಅಂತರಂಗದಿಂದ ಬಂದಿದೆ, ಜೊತೆಯಲ್ಲಿ ಒಂದು ಪರಂಪರೆಯನ್ನು ಕೂಡ ಅದು ಕೊಟ್ಟಿದೆ. ತಂದೆ ಬೇರೆಯಲ್ಲ, ಮಗ ಬೇರೆಯಲ್ಲ, ಶಾಸ್ತ್ರದ ದೃಷ್ಟಿಯಿಂದ ಅದೇ ಇದು, ಇದೇ ಇದು. ಆತ್ಮಾಭಿ ಪುತ್ರ ನಾಮಾಸಿ ಅಂಗಾದಂಗಾತ್ ಸಂಭವಿಸಿ ಹೃದಯಾದಧಿ ಜಾಯಸೆ. ಹಾಗಾಗಿ ಹೃದಯಾದಧಿ ಜಾಯಸೆ, ನನ್ನ ಹೃದಯ ಅಲ್ಲಿಂದ ನಿನ್ನ ಹೃದಯ ಹುಟ್ಟಿರುವಂಥದ್ದು, ನನ್ನ ಅಂಗಾಂಗಗಳು ಅಲ್ಲಿಂದ ನಿನ್ನ ಅಂಗಾಂಗ ಹುಟ್ಟಿರತಕ್ಕಂಥದ್ದು. ಆತ್ಮ ವಹಿ ಪುತ್ರ ನಾಮಾಸಿ, ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಎಂಬುದಾಗಿ ತಂದೆ ಮಕ್ಕಳ ಮಧ್ಯೆ ಇರತಕ್ಕಂಥ ಒಂದು ಸಂವಾದದ ರೂಪದಲ್ಲಿ ಆ ಉಕ್ತಿ ಇದೆ. ಹಾಗಾಗಿ ಆ ಮಕ್ಕಳನ್ನು ಪಡ್ಕೊಳ್ಬೇಕು ನಾವು. ಇವತ್ತಿನ ಕಾಲದಲ್ಲಿ ಮಕ್ಕಳ ಬಗ್ಗೆ ಏನೋ ಒಂದು ಅಂದರೆ ಬೇಕು ಅನ್ನೋ ಭಾವಕ್ಕಿಂತ ಬೇಡ ಅನ್ನೋ ಭಾವ ಹೆಚ್ಚಿದೆ. ಬೇಡವೇ ಬೇಡ, ಕಮ್ಮಿ ಸಾಕು ಎನ್ನುವಂಥ ಭಾವ ಇದೆ. ಅದು ಭಾವ ಸರಿಯಲ್ಲ. ಯಾಕೆಂದರೆ ವಂಶ ವೃದ್ಧಿ ಆಗಬೇಕು, ಕುಲ ಬೆಳೀಬೇಕು, ಬೆಳಗಬೇಕು. ಯಾಕೆ ಬೆಳಗಬೇಕು, ಯಾಕೆ ಬೆಳೀಬೇಕು ಅಂದರೆ, ನಾವು ನಶ್ವರ, ನಾವು ಮುಂದಕ್ಕೆ ಇರೋದಿಲ್ಲ. ನಾವು ಮುಂದಕ್ಕೆ ನಾವು ಇರೋದು ಯಾವ ರೂಪದಲ್ಲಿ ಅಂದರೆ, ಮಕ್ಕಳು ಮೊಮ್ಮಕ್ಕಳ ರೂಪದಲ್ಲಿ ಇರತಕ್ಕಂಥದ್ದು. ಹಾಗಾಗಿ ನಮಗೆ ಏನೇನು ಆಗಬೇಕು ಮುಂದೆ, ನಾವು ಗತಿಸಿದ ನಂತರ ಈ ಶರೀರವನ್ನು ನಾವು ಕಳ್ಕೊಂಡ ನಂತರ ಯಾರು ನಮಗೆ ಅನ್ನ ಕೊಡುವವರು, ಯಾರು ನಮಗೆ ನೀರು ಕೊಡುವವರು? ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಆಗೋದಿಲ್ಲ. ಆಗ ಶರೀರ ಅನ್ನೋದು ಎಲ್ಲದಕ್ಕೂ ಸಾಧನ, ಅದ್ಭುತವಾಗಿರ್ತಕ್ಕಂಥ ಸಾಧನ. ಅದಿರುವವರಿಗೆ ಎಲ್ಲವೂ ಸಾಧ್ಯ. ಕಳೆದುಕೊಂಡ ಮೇಲೆ ಈ ನಾವು ಮಾಡಬೇಕು ಅಂದ್ಕೊಂಡಿದ್ದೆಲ್ಲ ಮಾಡೋರು ಯಾರು ಅಂದರೆ, ಮಕ್ಕಳು ಅಂತ. ಅವರಿಗೆ ಅಧಿಕಾರ ಇದೆ ಅಂತ. ಅವರು ಅದೇ ಒಂದು ಬಳ್ಳಿಯ ಮುಂದುವರಿಕೆ ಆಗಿರ್ತಾರೆ ಅಂತ, ಅದೇ ಅದು ಎನ್ನುವಂತ ಇರ್ತಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೋ, ಒಳ್ಳೆಯದು ಕೆಟ್ಟದ್ದು, ಅದು ಹಿಂದಕ್ಕೆ ಸಲ್ತದೆ. ಮಕ್ಕಳು ಕೆಟ್ಟವರಾದರೆ, ಕೆಟ್ಟದಾರು ಹಿಡಿದ್ರೆ ಪಿತೃಗಳು ಪತನಗೊಳ್ತಾರೆ. ಅವರು ಅವ್ರ ಕಾಲದಲ್ಲಿ ಪುಣ್ಯ ಮಾಡಿ ಒಳ್ಳೆಯ ಸ್ಥಾನ ಸೇರಿದರೂ ಕೂಡ ಅಲ್ಲಿಂದ ಚ್ಯುತರಾಗ್ತಾರೆ, ಅಲ್ಲಿಂದ ಪತನಗೊಳ್ತಾರೆ. ಅದೇ ಮಕ್ಕಳು ಒಳ್ಳೆ ಕೆಲಸ ಮಾಡಿದರೆ, ಪಾಪಿಗಳಾಗಿರ್ತಕ್ಕಂಥವ್ರು ಕೂಡ, ಪಾಪಿಗಳಾಗಿ ನರಕ ಸೇರಿದವರು ಕೂಡ ಉದ್ಧಾರ ಆಗ್ಬೋದು ಅಂತ. ಹಾಗಾಗಿ ನೀವು ಆ ಸ್ಥಿತಿಯನ್ನು ಒಮ್ಮೆ ಕಲ್ಪನೆ ಮಾಡಬೇಕು. ನಮಗೆ ಇವತ್ತು ಏನಾಗಿದೆ ಅಂದರೆ, ಬರೇ ಭೌತಿಕ ದೃಷ್ಟಿಯಾಗಿ ಈ ಶರೀರದ ಆಚೆ ಈಚೆ ನಮಗೇನು ಕಾಣ್ತಾ ಇಲ್ಲ. ಈ ತಲೆಕಾಲು ಕೊಪ್ಪದ ಆ ಕಡೆ ಈ ಕಡೆ ಏನು ಕಾಣ್ತಾ ಇರಲ್ಲ ನಮಗೆ. ಒಂಚೂರು ಒಳಗೆ ಮುಳುಗಿ ನೋಡಿದರೆ, ಒಂಚೂರು ಆಯುಸ್ಸಿನ ಆಚೆಗೆ ನೋಡಿದರೆ, ಆಗ ಏನು ಸ್ಥಿತಿ ಇರ್ಬೋದು ಅಂತ ಅನ್ನೋದನ್ನು ಆಲೋಚನೆ ಮಾಡಿದರೆ, ಮಕ್ಕಳು ಯಾಕಬೇಕು ಅಂತ ಅರ್ಥ ಆಗ್ತದೆ ಅಂತ. ಹಾಗಾಗಿ
ಈ ಮಕ್ಕಳು ದಾನ ಮಾಡಿದರೆ ಅದು ಪುಣ್ಯ, ತಂದೆ ತಾಯಿಗಳು ಉದ್ಧಾರ ಆಗಲಿಕ್ಕೆ ಕಾರಣ ಆಗ್ತದೆ, ಹಿರಿಯರು ಉದ್ಧಾರ ಆಗಲಿಕ್ಕೆ ಕಾರಣ ಆಗ್ತದೆ, ಮಕ್ಕಳು ಒಳ್ಳೆ ಕೆಲಸಗಳನ್ನು ಮಾಡಿದರೆ ಅದು ಅವರಿಗೆ ಶ್ರೇಯಸ್ಸನ್ನು ಉಂಟು ಮಾಡ್ತದೆ, ಗತಿಸಿದವರಿಗೆ ಶ್ರೇಯಸ್ಸನ್ನು ಉಂಟು ಮಾಡ್ತದೆ. ಹಾಗಾಗಿ ತುಂಬ ಆಳವಾಗಿರ್ತಕ್ಕಂಥ ಬಾಂಧವ್ಯ ಇರತಕ್ಕಂಥದ್ದು ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆಯ ನಡುವೆ. ಈಗೇನಾಗಿದೆ ಅಂದರೆ ಮುಂದಿನ ಪೀಳಿಗೆ ಇಲ್ಲ ಅಂತ ಬಹಳಷ್ಟು ಮಂದಿಗೆ ನಮ್ಮ ಸಮಾಜದಲ್ಲಿ ಇವತ್ತು ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದರೆ ಅರ್ಧಾಂಶಕ್ಕಿಂತ ಹೆಚ್ಚು ಜನರಿಗೆ ಒಂದು ಪೀಳಿಗೆ ಇಲ್ಲ ಅಂದರೆ ಮಕ್ಕಳೇ ಇಲ್ಲ ಅಥವಾ ಆ ಮನೆಯ ಮುಂದುವರಿಕೆ ಇಲ್ಲ. ಇನ್ನೊಂದು ಮನೆಯನ್ನು ಮುಂದುವರಿಸ್ಬೋದು, ಒಂದು ಕನ್ಯೆ ಹೊಟ್ಟಿದರೆ ಅದು ಭಾಗ್ಯ, ಅದು ಕನ್ಯಾದಾನ ಅನ್ನುವಂಥದ್ದು ದೊಡ್ಡ ಯೋಗ ಅದು, ಆದರೆ ಅದು ಸ್ವಲ್ಪ ತ್ಯಾಗಮಯವಾಗಿರ್ತಕ್ಕಂಥದ್ದು. ಇನ್ನೊಂದು ಪರಂಪರೆ ಮುಂದುವರಿಸ್ತಕ್ಕಂಥ ಒಳ್ಳೆಯವಳು ಈ ಪರಂಪರೆಯನ್ನು ಮುಂದುವರಿಸುವಂಥದ್ದು ಅಲ್ಲ ಅಂತ. ಹಾಗಾಗಿ ಅದಿಲ್ಲ, ಇಂಥದ್ದನ್ನೇ ನಾವು ಕಾಣ್ತಾ ಇದ್ದೇವೆ ಅಂತ. ಹಾಗಾಗಿ ಹಿಂದೆ ಯಾರು ನಮಗಿಂತ ಹಿಂದಿನ ಪೀಳಿಗೆಯಲ್ಲಿ ಯಾರೆಲ್ಲ ಗತಿಸಿ ಹೋಗಿದ್ದಾರೋ ಅವರ ಕಥೆಗಳೆಲ್ಲ ಕಷ್ಟ ಅಂತ. ಈಗ ಮತ್ತು ಇನ್ನು ಮುಂದೆ ಬರುವ ಕಾಲದಲ್ಲಿ ಹಿಂದೆ ಯಾರು ನಮ್ಮ ಪೂರ್ವಜರು ಗತಿಸಿ ಹೋದರೋ ಅವರಿಗೆ ತರ್ಪಣ ಕೊಡುವರು ಇಲ್ಲದೇ ಇರತಕ್ಕಂಥ, ಶ್ರಾದ್ದ ಮಾಡೋರು ಇಲ್ಲದೇ ಇರತಕ್ಕಂಥ, ಅವರನ್ನು ಏನೂ ಅವ್ರಿಗೋಸ್ಕರ ಮಾಡೋರು ಇಲ್ಲದೇ ಇರತಕ್ಕಂಥ ಕಾಲ ನಮ್ಮ ಮುಂದೆ ಇರುವಂಥದ್ದು. ಹಾಗಾಗಿ ಮಕ್ಕಳು ಬೇಕು ಮತ್ತು ಒಳ್ಳೆ ಮಕ್ಕಳು ಬೇಕು ಅಂತ. ಇವರು ಒಳ್ಳೆ ಮಕ್ಕಳು ಯಾಕೆಂದರೆ ತಮ್ಮ ತಂದೆಯ ಮೇಲೆ ತುಂಬ ಪ್ರೀತಿಯನ್ನು ಇಟ್ಕೊಂಡು ಅದೊಂದು ಆಸೆಯನ್ನು ಈಡೇರಿಸ್ಬೇಕು ಅನ್ನೋ ಕಾರಣಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿ ಈ ಕಾರ್ಯವನ್ನು, ಇಂಥ ಬೇರೆ ಬೇರೆ ಕಾರ್ಯಗಳನ್ನು ಅವರು ನೆರವೇರಿಸಿದ್ದಾರೆ. ಹಾಗಾಗಿ ನಮಗೂ ತುಂಬ ಸಂತೋಷ ಇದೆ, ಯಾಕೆಂದರೆ ಈ ಈ ಕಾರ್ಯ ಏನಿದೆ ಅದು ಕೃಷ್ಣಮೂರ್ತಿಯ ನೆನಪಲ್ಲೇ ಆ ಸಂಕಲ್ಪದಲ್ಲೇ ಮಾಡ್ತಾ ಇರುವಂಥದ್ದು. ಈಗಾಗಲೇ ಇನ್ನೊಂದು ಮುಂದೆ ಇನ್ನೊಂದು ಮುಕ್ಕಾಮ್ ಆಗಬೇಕು, ಗುರುಭಿಕ್ಷೆ ಆಗಬೇಕು ಅನ್ನೋ ಬೇಡಿಕೆಯನ್ನು ಈ ಮನೆ ಮಂಡನೆ ಮಾಡಿದೆ. ಅದು ಮುಂದಿನವರಿಗಿರುವಂಥದ್ದು, ಈಗಿರುವವರಿಗಿರುವಂಥದ್ದು. ಈಗ ಈ ಕಾರ್ಯ ಹಿಂದಕ್ಕೆ ಸಲ್ಲುವಂಥದ್ದು, ಹಾಗಂತ ಹಿಂದಕ್ಕೆ ಸಂದಿದ್ದು ಮುಂದಕ್ಕೂ ಸಲ್ತದೆ. ಹಿಂದಕ್ಕೆ ನಾವು ಏನೇ ಮಾಡಿದ್ರು, ಉದಾಹರಣೆಗೆ ಶ್ರಾದ್ದ ಸರಿಯಾಗಿ ಮಾಡಿದರೆ ಇರುವವರಿಗೆ ಒಳ್ಳೆಯದಾಗ್ತದೆ, ಗತಿಸಿದವರಿಗೆ ಒಂದು ಚೂರು ತಂಪು ಸಿಕ್ಕಿದರೆ, ಹಿಂದಿನವರಿಗೆ ಒಂದು ಸಣ್ಣ ತಂಪು ಸಮಾಧಾನ ಸಿಕ್ಕಿದರೆ ಈ ಇರುವವರಿಗೆ ತುಂಬ ಶ್ರೇಯಸ್ಸಾಗ್ತದೆ ಅದರ ಫಲವಾಗಿ ಎಂಬುದಾಗಿ ಶಾಸ್ತ್ರಗಳು ಹೇಳುವಂಥದ್ದು. ಹಾಗಾಗಿ ನೋಡಿ, ತಂದೆ ಮಕ್ಕಳ ಮಧ್ಯೆ ಎಷ್ಟೇ ವೈಮನಸ್ಸು ಇರ್ಬೋದು, ಎಷ್ಟೇ ಭಿನ್ನಾಭಿಪ್ರಾಯ ಇರ್ಬೋದು, ಎಂಥ ಯುದ್ಧಗಳು ನಡೆದಿರ್ಬೋದು, ಆದರೆ ಕೊನೆಗೂ ಆ ಮಗ ಕೊಟ್ಟ ನೀರೇ ತಂದೆಗೆ ಸಲ್ಲುವಂಥದ್ದು ಅಂತ. ಆ ಮಗ ಕೊಟ್ಟ ಪಿಂಡವೇ ತಂದೆಗೆ ಸಲ್ಲುವಂಥದ್ದು ಅಂತ. ತುಂಬ ಒಂದು ವಿಶಿಷ್ಟವಾದ ಬಾಂಧವ್ಯ. ಆ ಬಾಂಧವ್ಯದ ಅರ್ಥವೂ ನಮಗೆ ಇವತ್ತು ಗೊತ್ತಿಲ್ಲ. ತಂದೆ ಮಕ್ಕಳು ಹೇಗಿರಬೇಕು, ಅಣ್ಣ ತಮ್ಮಂದಿರು ಹೇಗಿರಬೇಕು, ಒಂದು ಕುಲ ಕುಟುಂಬ ಹೇಗಿರಬೇಕು ಅಂದರೆ ಎಲ್ಲ ಆಸ್ತಿಯ ಮೇಲೆ ನಿಂತಿದೆ, ಎಲ್ಲ ಅಂತಸ್ತಿನ ಮೇಲೆ ನಿಂತಿದೆ. ಈ ಅಣ್ಣ ತಮ್ಮ ತಂದೆ ತಾಯಿ ಯಾತಕ್ಕೆ ಇರುವಂಥದ್ದು ಅಂದರೆ ಆಸ್ತಿ ಪಾಲು ಮಾಡ್ಕೊಳ್ಳಿಕ್ಕೆ ಇರುವಂಥದ್ದು ಇನ್ನಷ್ಟು ಮಟ್ಟಿಗೆ ಅಂತ. ಸಣ್ಣವರು ಇರುವಾಗ ದೊಡ್ಡವ್ರನ್ನ ಮಾಡಲಿಕ್ಕೆ ಯಾರಾದರೂ ಬೇಕು, ದೊಡ್ಡವರು ಅವ್ರ ವಯಸ್ಸಾದಮೇಲೆ ನೋಡ್ಕೊಳ್ಳಿಕ್ಕೆ ಯಾರಾದರೂ ಬೇಕು ಅಂತ. ಈಗಂತೂ ಆ ಸ್ಥಿತಿ ಕೂಡ ಇಲ್ಲ. ಸಣ್ಣ ಮಕ್ಕಳನ್ನ ಬೋರ್ಡಿಂಗ್ ಸ್ಕೂಲ್ ಹಾಕಿದರೆ, ನಮ್ಮ ಮಕ್ಕಳನ್ನ ಬೋರ್ಡಿಂಗ್ ಸ್ಕೂಲಿಗೆ ಹಾಕಿದರೆ ಅವರು ಆ ಋಣ ತೀರಿಸ್ತಾರೆ. ಹಾಗೆ ಅಂದರೆ ಮುಂದೆ ನಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕ್ತಾರೆ ಅವರು. ಅಂದರೆ ಹಾಗೆ ತಂದೆ ಮಕ್ಕಳ ಬಾಂಧವ್ಯ ಇವತ್ತಿನ ಕಾಲದಲ್ಲಿ ಇರುವಂಥದ್ದು ಅಂತ. ಹಾಗಾಗಿ ನಿಮ್ಮ ನಿಮ್ಮ ತಂದೆ ತಾಯಿಗಳು ಅವರು ಇರುವಾಗ ಅಥವಾ ಬದುಕಿರುವಾಗ ನೀವು ಹೇಗೆ ಬೇಕಾದ್ರೂ ಇರ್ಬೋದು, ಆದರೆ ಅವ್ರು ಮಾಡಿದ ಉಪಕಾರವನ್ನು ನೀವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರಿಗಾಗಿ ನೀವು ಏನಾದರೂ ಮಾಡಬೇಕು, ಮಾಡ್ತಾ ಇರಬೇಕು. ಅವರಿಗಾಗಿ ಸತ್ಕಾರ್ಯಗಳನ್ನು ಮಾಡಬೇಕು, ದಾನಮಾನಗಳನ್ನು ಮಾಡಬೇಕು, ಅವರ ಹೆಸರು ಹೇಳಿ ಅವ್ರು ನೆನಪು ಮಾಡಿ ಯಾವುದಾದ್ರೂ ಒಳ್ಳೆ ಕೆಲಸವನ್ನು ಇಲ್ಲಿ ಇರುವವರಿಗೆ ಶ್ರೇಯಸ್ಸಾಗ್ತಕ್ಕಂಥ ಒಂದು ಒಳ್ಳೆ ಕೆಲಸ ಮಾಡಿದರೆ ಅದು ಅವರಿಗೆ ತುಂಬ ಸಲ್ಲುವಂಥದ್ದು, ಅವರಿಗೆ ಸಿಗುವಂಥದ್ದು. ಹಾಗಾಗಿ ಅಂಥದ್ದೊಂದು ಸಂದರ್ಭ ಇಲ್ಲಿದೆ ಅನ್ನೋದನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಂಡು ತುಂಬ ಶ್ರದ್ಧೆ ಇದೆ. ಕೃಷ್ಣಮೂರ್ತಿ ತುಂಬ ಭಾಗ್ಯವಂತ, ಯಾಕೆಂದರೆ ತುಂಬ ಶ್ರದ್ಧಾವಂತ ಮಕ್ಕಳು ಆತನಿಗೆ ಲಭಿಸಿರುವಂಥದ್ದು. ಹಾಗಾಗಿ ಅದನ್ನು ಪಡ್ಕೊಳ್ಳಿ. ಉಳಿದ ಸಂಪತ್ತುಗಳು ಅವು ಯಾವುದು ಶಾಶ್ವತ ಅಲ್ಲ. ಒಳ್ಳೆ ಮಕ್ಕಳು ಹುಟ್ಟಿದರೆ ಅಥವಾ ಹುಟ್ಟಿದ ಮಕ್ಕಳು ಒಳ್ಳೆಯವರಾದರೆ ಅದೇ ದೊಡ್ಡದು, ಮತ್ತೆಲ್ಲ ಕೊನೆಗೆ ಬರೋದಿಲ್ಲ ನಮಗೆ ಅಂತ. ಇದೇ ತುಂಬ ಮುಖ್ಯವಾಗಿರುವಂಥದ್ದು. ಸುತಾಶ್ಚ ಸುಧಿಯ ಅಂತ, ಈ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಬೇಕಾದ್ರೆ ಗೃಹಸ್ಥಾಶ್ರಮ ಧನ್ಯ ಆಗೋದು ಯಾವಾಗ ಅಂತ ಒಂದಷ್ಟು ಲಕ್ಷಣಗಳನ್ನ ಹೇಳ್ತಾರೆ. ಅದರ ಮಧ್ಯದಲ್ಲಿ ಸುತಾಶ್ಚ ಸುಧಿಯ ಅಂತ, ಒಳ್ಳೆ ಬುದ್ಧಿ ಇರುವಂಥ ಮಕ್ಕಳು ಇದ್ದರೆ ಗೃಹಸ್ಥಾಶ್ರಮ ಧನ್ಯ, ಇಲ್ಲದಿದ್ರೆ ಏನು ಅಂತ ನಮ್ಗೆ ಪ್ರತ್ಯೇಕ ಹೇಳಬೇಕಾಗಿಲ್ಲ. ನಮ್ಮ ಕಣ್ಣು ಮುಂದೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ, ನಮ್ಮ ಸುತ್ತಮುತ್ತ ಅಂತಹ ಉದಾಹರಣೆಗಳು ಬೇಕಾದಷ್ಟು ಇದ್ದಾವೆ ಅಂತ. ಸುತಾಶ್ಚ ಸುಧಿಯ ಆಗದೇ ಇದ್ದರೆ, ಮಕ್ಕಳು ಒಳ್ಳೆ ಬುದ್ಧಿಯವರು ಆಗದೇ ಇದ್ದರೆ ಏನೆಲ್ಲ ಆಗ್ಬೋದು, ಆಗಬಾರದ್ದು ಅಂತ. ಹಾಗಾಗಿ ಹಾಗಾಗದೆ ಈ ಮಕ್ಕಳು ಒಳ್ಳೆ ದಾರಿಯಲ್ಲಿ ಸಾಗ್ತಾ ತಂದೆಯ ಇಚ್ಛೆಯನ್ನು ಪೂರ್ತಿ ಮಾಡ್ತಾ ಇರುವಂಥದ್ದು
ಭರತ ಚಿತ್ರಕೂಟಕ್ಕೆ ಬಂದು ರಾಮನನ್ನು ತುಂಬ ಒತ್ತಾಯ ಮಾಡ್ತಾನೆ, ನೀನು ನಾಡಿಗೆ ಬಂದು ರಾಜ್ಯವನ್ನು ಆಡು ಅಂತ. ಅದಕ್ಕೆ ರಾಮ ಹೇಳೋ ಮಾತು ಒಂದೇ, ತಂದೆಯ ಮಾತು ಸುಳ್ಳಾಗಬಾರ್ದು. ಬದುಕಿರ್ತ ತಂದೆ ಏನನ್ನು ಖರೀದಿ ಮಾಡಿದ್ದಾನೆ, ಏನನ್ನು ವಿಕ್ರಯ ಮಾಡಿದ್ದಾನೆ, ಅಥವಾ ಯಾವ ಮಾತು ಕೊಟ್ಟಿದ್ದಾನೆ, ಇದೆಲ್ಲ ಮಕ್ಕಳಿಗೆ ಶಾಶ್ವತವಾಗಿ ಬಾಧ್ಯತೆ ಅಂತೆ. ಅದು ಬರವಣಿಗೆಯಲ್ಲಿ ಇರ್ಬೋದು, ಇಲ್ಲದೇ ಇರ್ಬೋದು. ತಂದೆ ಮಾಡಿದ ವ್ಯವಹಾರಗಳು ಅವೆಲ್ಲವೂ ಮಕ್ಕಳಿಗೆ ಬದ್ಧತೆ ಉಂಟಾಗುವಂಥದ್ದು ಅಂತ. ಹಾಗಾಗಿ ತಂದೆ, ನಮ್ಮ ತಂದೆ ನಿನ್ನ ತಾಯಿಗೆ ಕೊಟ್ಟ ಮಾತು ಏನಿದೆ, ಆ ಮಾತು ಮಾತೇ ಇದು. ಅದನ್ನು ನಾನು ನಿನ್ನಿಬ್ಬರು ಸೇರಿ ಪೂರ್ತಿ ಮಾಡಬೇಕು ಹೊರತು ಆ ಮಾತನ್ನು ನಾವು ಮರೆಯುವ ಪ್ರಶ್ನೆ ಇಲ್ಲ ಎಂಬುದಾಗಿ ರಾಮ ಹೇಳಿದ ಆದರ್ಶವನ್ನು ಈ ಸಮಯದಲ್ಲಿ ನೆನಪು ಮಾಡಿಕೊಂಡು ಈ ಕುಟುಂಬಕ್ಕೆ ತುಂಬ ಮನಸ್ಸಿನ ಆಶೀರ್ವಾದಗಳನ್ನು ಮಾಡಬಯಸ್ತೇವೆ. ಇಂಥ ಅನೇಕ ಅನೇಕ ಸತ್ಕರ್ಮಗಳು ಈ ಮನೆಯಲ್ಲಿ ಮುಂದೆ ಬರುವ ದಿನಗಳಲ್ಲಿ ನಡೆಯಲಿ, ಒಳ್ಳೊಳ್ಳೆ ಕಾರ್ಯಗಳು ಈ ಮನೆಯಲ್ಲಿ ನಡೆಯುವಂತಾಗಲಿ. ಅದರಿಂದಾಗಿ ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮಕ್ಕೊಂದು ಪುಣ್ಯ ಪ್ರಾಪ್ತವಾಗುವಂಥದ್ದು ಹಾಗಾಗಿ ಅದಾಗಲಿ ಎಂಬುದಾಗಿ ಆಶಿಸ್ತೇವೆ. ಹಾಗೆ ಈ ಊರಿನವರು ನೀವೆಲ್ಲರೂ ಸೇರಿದಿರಿ, ಊರಿನವರು ಮತ್ತು ಇಲ್ಲಿಯ ಈ ಮನೆಯ ಬಂಧು ಬಳಗ ಇಷ್ಟ ಮಿತ್ರರೆಲ್ಲ ಸೇರಿದಿರಿ. ನಿಮಗೆಲ್ಲರಿಗೂ ರಾಮನ ಪೂರ್ಣಾನುಗ್ರಹ ಇದ್ದು ನಿಮ್ಮೆಲ್ಲರ ತಲಕಾಲಕೊಪ್ಪ, ಅದು ಸೀತಾರಾಮಚಂದ್ರ ಇರುವ ತಲಕಾಲಕೊಪ್ಪಾಗಿ ಪರಿಣಮಿಸುವಂತೆ, ನಿಮ್ಮೆಲ್ಲರ ಈ ಬದುಕು ದೇಹ ಎನ್ನುವ ತಲಕಾಲಕೊಪ್ಪದಲ್ಲಿ ಸೀತಾರಾಮಚಂದ್ರನಿಗೆ ನಿತ್ಯ ಪೂಜೆ ಸಲ್ಲುವಂತೆ, ನಿತ್ಯ ಸೇವೆ ಸಲ್ಲುವಂತೆ ಆಗಲಿ ಎಂಬುದಾಗಿ ಆಶಿಸಿ ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಹರಿಸ್ತೇವೆ. ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ.